ಅಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿ ಸತ್ಯಾವತಾರ ಸಂಭವಿಸು ಇಂದೆನ್ನ ಹೃದಯದಲ್ಲಿ ನಿತ್ಯವು ಅವತರಿಪ ಸತ್ಯಾವತಾರ ಮಣ್ಣಾಗಿ ಮರವಾಗಿ ಮಿಗವಾಗಿ ಖಗವಾಗೆ ಮಣ್ಣಾಗಿ ಮರವಾಗಿ ಮಿಗವಾಗಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆನ್ಲೈನ್ ತರಗತಿಗೆ ಪ್ರೀತಿಯ ಸ್ವಾಗತ ನಾನು ಬಸವರಾಜ್ ಬಿ ಡಂಕನಕಲ್ ಕನ್ನಡ ಅಧ್ಯಾಪಕ ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ ಬಿ ಎ ಪ್ರಥಮ ವರ್ಷದ ಅರಿವು ಒಂದು ಪಠ್ಯವನ್ನು ಓದುತ್ತಿರುವ ಎಲ್ಲ ಸಹೃದಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತ ವಿದ್ಯಾರ್ಥಿಗಳೇ ಕಳೆದ ಆನ್ಲೈನ್ ತರಗತಿಯಲ್ಲಿ ನಾವು ಶಿವಶರಣ ಪಾಟೀಲ್ ಜಾವಳಿಯವರ ಒಂದು ಮರದ ಕತೆ ಎನ್ನುವ ಕವಿತೆಯ ಕುರಿತಾದ ಚಿಂತನೆಯಲ್ಲಿ ತೊಡಗಿದ್ವಿ ಅದರ ಮುಂದುವರೆದ ಭಾಗವನ್ನು ಇಂದಿನ ತರಗತಿಯಲ್ಲಿ ನಾವೆಲ್ಲ ಚರ್ಚೆ ಮಾಡೋಣ ನಾವೀಗಾಗಲೇ ತಿಳಿದುಕೊಂಡಂತೆ ಶಿವಶರಣ ಪಾಟೀಲ್ ಜಾವಳಿಯವರು ಒಂದು ಹೆಣ್ಣಿನ ಬದುಕನ್ನು ಒಂದು ಮರಕ್ಕೆ ಹೋಲಿಕೆ ಮಾಡುವುದರೊಂದಿಗೆ ಅವೆರಡರ ಬದುಕು ಬಹುಶಃ ಕೊನೆಯ ಸಂದರ್ಭ ಯಾವೆಲ್ಲ ಘಟ್ಟಗಳನ್ನು ದಾಟಿಕೊಂಡು ಹೋಗಿರುತ್ತೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕವಿತೆಯುದ್ದಕ್ಕೂ ನಿರೂಪಿಸಿರುವಂಥದ್ದು ವಿಶೇಷವಾಗಿರುವಂಥ ಸಂಗತಿ ಸ್ನೇಹಿತ ವಿದ್ಯಾರ್ಥಿಗಳೇ ಮೊದಲ ಮೂರು ಪ್ಯಾರಾಗಳಲ್ಲಿ ಹೆಣ್ಣು ವರದಕ್ಷಿಣೆಯಾಗಿ ಬಲಿಯಾಗುವ ಸಂದರ್ಭವನ್ನು ಮರದ ಜೊತೆಗೆ ತುಲನಾತ್ಮಕವಾಗಿ ಚಿಂತನೆ ಮಾಡಿದ ಕವಿಯ ಮನಸ್ಸನ್ನು ಈಗಾಗಲೇ ನಾವು ಚರ್ಚೆಗೆ ಇಲ್ಲಿ ಪೂರ್ಣಗೊಳಿಸಿದ್ವಿ ನಂತರ ಒಂದು ಹೆಣ್ಣು ವ್ಯಾಪಾರದ ವಸ್ತುವಾಗಿ ಒಂದು ಮನೆಯನ್ನು ಸೇರಿದ ಮೇಲೆ ಅಲ್ಲಿ ಆ ಮನೆಯ ಮಾಲೀಕರು ಅಂದರೆ ಅತ್ತೆ ಮಾವಂದಿರ ಜೊತೆಗೆ ಆಕೆಯ ಬದುಕು ಯಾವೆಲ್ಲ ಸಂಕಟಗಳನ್ನು ಎದುರಿಸುವ ದುಸ್ಥಿತಿಗೆ ಹೋಗುತ್ತೆ ಅನ್ನೋದನ್ನು ನಾವು ಇಂದಿನ ಆನ್ಲೈನ್ ತರಗತಿಯಲ್ಲಿ ಚರ್ಚೆ ಮಾಡಬೇಕಾದ ಸಂದರ್ಭ ಇದೆ ನಾನು ಮತ್ತೊಮ್ಮೆ ನಿಮ್ಮೆಲ್ಲರ ಎದುರುಗಡೆ ಆ ಕವಿತೆಯನ್ನು ಓದುವ ಪ್ರಯತ್ನ ಮಾಡ್ತೀನಿ ಕವಿತೆಯ ಶೀರ್ಷಿಕೆ ಒಂದು ಮರದ ಕಥೆ ಕವಿ ಶಿವಶರಣ ಪಾಟೀಲ್ ಜಾವಳಿ ಅಂಗಳದ ಮಣ್ಣಿನಲ್ಲಿ ಮೊಳಕೆಯೊಡೆದು ಸಸಿ ಹೊರಗೆ ಬರುತ್ತದೆ ಅಂಗಳದ ಮಣ್ಣಿನಲ್ಲಿ ಸಸಿ ಮೊಳಕೆಯೊಡೆದು ಹೊರಗೆ ಬರುತ್ತದೆ ಮನೆಯವರ ಮಮತೆಯ ಆರೈಕೆಯಲ್ಲಿ ಪ್ರತಿ ವಸಂತಕ್ಕೆ ಚಿಗುರೊಡೆಯುತ್ತಾ ದಳದಳ ಎಲೆ ಬಿಚ್ಚಿ ನಳನಳಿಸಿ ಬೆಳೆದು ಇದ್ದಕ್ಕಿದ್ದಂತೆ ಒಂದು ದಿನ ಹೂ ಬಿಡುತ್ತದೆ ಆ ಎಲ್ಲ ಕಳ್ಳು ಬಳಿಯು ಕೂಡಿ ಕೇಕೆ ಹಾಕಿ ಕುಣಿದರೂ ಒಂದೆರಡು ಅನುಭವಸ್ಥ ಇರುಜೀವಗಳು ಒಳಗೊಳಗೆ ನಿಟ್ಟುಸಿರು ಬಿಡಲು ತೊಡಗುತ್ತವೆ ಮುಂದೆ ಕೆಲ ದಿನ ಊರು ಕೇರಿಗಳ ಜನಕ್ಕೆ ಇದು ದೃಶ್ಯ ಶ್ರವ್ಯ ರೋಚಕ ವಸ್ತುವಾಗುತ್ತದೆ ಈ ಮಧ್ಯದಲ್ಲಿ ಅವರಿವರು ಬಂದು ಇದರ ಸುತ್ತ ಹಲವು ಸವಾಲುಗಳನ್ನು ಎಸೆವ ಉಗ್ರ ಪರೀಕ್ಷೆ ನಡೆಯುತ್ತಲೇ ಹೋಗುತ್ತದೆ ಕೊನೆಗೆ ಬೇಸತ್ತು ಬಂದವರ ಕಾಲಿಗೆ ಬಿದ್ದು ಬಿದ್ದು ಅದು ನೂರು ಕಟ್ಟು ಕರಾರುಗಳ ಮೇಲೆ ಅಪ್ಪಟ ವ್ಯಾಪಾರ ಕುದುರುತ್ತದೆ ಸ್ನೇಹಿತ ವಿದ್ಯಾರ್ಥಿಗಳೇ ಈ ಮೂರು ಪ್ಯಾರಾಗಳನ್ನು ಕಳೆದ ಆನ್ಲೈನ್ ತರಗತಿಯಲ್ಲಿ ಚರ್ಚೆ ಮಾಡಿದ್ವಿ ಅಂದರೆ ಈ ಮೂರು ಪ್ಯಾರಾದ ಒಂದು ಸಣ್ಣ ಸಾರಾಂಶವನ್ನು ಇಂದು ಮುಗಿಸಿ ನಾನು ನಂತರದ ತರಗತಿಗೆ ಎಂಟ್ರಿ ಆಗ್ತೀನಿ ಅಂಗಳದ ಮಣ್ಣಿನಲ್ಲಿ ಅಂದರೆ ಮೊದಲ ಪ್ಯಾರ ಸಂಪೂರ್ಣವಾಗಿ ಒಂದು ಅಂಗಳದಲ್ಲಿ ನಾವು ಒಂದು ಬೀಜವನ್ನು ಹಾಕಿ ಅದು ಮೊಳಕೆಯೊಡೆದು ಆ ತಾನೇ ಹೊಸ ಸಸಿ ಎಲ್ಲರ ಕಣ್ಣಿಗೆ ಕಂಗೊಳಿಸುವಂತೆ ತುಂಬ ಮುದ್ದಾಗಿ ಅದರ ನುಣುಪಾದ ಎಲೆಗಳು ಅವೆಲ್ಲವೂ ಕೂಡ ನೋಡುಗರ ಆಕರ್ಷಣೆಗೆ ಒಳಗಾಗುವಂತೆಯೇ ಒಂದು ಮನೆಯಲ್ಲಿ ಜನಿಸಿದ ಒಂದು ಮುಗ್ಧವಾದ ಒಂದು ಪುಟ್ಟ ಹೆಣ್ಣು ಮಗು ಆಗ್ತಾನೆ ಕಂಗೊಳಿಸ್ತಾ ಎಲ್ಲರ ಕಣ್ಣು ಎದುರುಗಡೆ ಅದು ತುಂಬ ಆಕರ್ಷಣೀಯವಾಗಿ ಬೆಳೀತಾ ಇರುತ್ತೆ ಎಲ್ಲರ ಕಣ್ಣು ಕುಟ್ಟಿಸುವಂತೆ ಆ ಹೆಣ್ಣು ಬೆಳೀತಾ ಇರುತ್ತೆ ಆ ಸಂದರ್ಭದಲ್ಲಿ ಗೊತ್ತೇ ಆಗದಂತೆ ಆ ಹೆಣ್ಣು
ವಯಸ್ಸಿಗೆ ಬರ್ತಾಳೆ, ಅಂದರೆ ಒಂದು ಹಂತಕ್ಕೆ, ಅಂದರೆ ಯೌವನಾವಸ್ಥೆಗೆ ಕಾಲಿಡ್ತಾಳೆ. ಅಂದರೆ ಭಾಳ ಸ್ಪಷ್ಟವಾಗಿ ಹೇಳುವುದಾದರೆ ಆಕೆ ಮೊದಲ ಬಾರಿಗೆ ಋತುಮತಿಯಾಗುವಂತಹ ಮಟ್ಟಕ್ಕೆ ಆ ಹೆಣ್ಣು ಬೆಳೀತಾಳೆ. ತಂದೆ ತಾಯಿಗಳಿಗೆ ಗೊತ್ತೇ ಆಗದಂತೆ, ಅಂದರೆ ಅಷ್ಟು ದಿನಗಳ ಕಾಲ ಹೆಣ್ಣು ನನ್ನ ಮನೆಯಲ್ಲಿ ನಾನು ಎದುರುಗಡೆನೆ ಆಡಿ ಬೆಳೆದ ಒಂದು ಸಣ್ಣ ಪುಟ್ಟ ಕೂಸು ಇಷ್ಟೊಂದು ಎತ್ತರ ಬೆಳೆದ್ಬಿಟ್ಲ, ಇಷ್ಟೊಂದು ದೊಡ್ಡವಳಾಗಿಬಿಟ್ಲ ಅನ್ನುವಂತೆ ಆಶ್ಚರ್ಯ ಪಡಬೇಕು. ಆ ಮಟ್ಟಕ್ಕೆ ಆ ಪ್ರೀತಿ ಮಮತೆ ಆರೈಕೆಯಲ್ಲಿ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನಾನೊಂದು ನನ್ನ ಹೆಣ್ಣು ಮಗು ನನ್ನ ಮದುವೆ ವಯಸ್ಸಿಗೆ ಬಂದಿದ್ದಾಳೆ ಅನ್ನೋದು. ಹೀಗೆ ಹುಟ್ಟಿದ ಮಗು ಮದುವೆ ವಯಸ್ಸಿಗೆ, ಅಂದರೆ ಮೊದಲ ಬಾರಿಗೆ ಋತುಮತಿಯಾಗಿ ಎಲ್ಲರ ಕಣ್ಣಿಗೆ ಕುಕ್ಕುವಂತೆ ಬೆಳೆದು ನಿಂತ ಆ ಹೆಣ್ಣು ಮಗುವಿನ ಬಗೆಗೆ ಊರು ಕೇರಿ ಜನ ಎಲ್ಲ ಅನೇಕ ಮಾತುಗಳನ್ನು ಮಾತಾಡ್ತಾರೆ. ಸಹಜವಾಗಿರುತ್ತೆ ಅದು, ಸಕಾರಾತ್ಮಕವಾಗಿಯೋ ನಕಾರಾತ್ಮಕವಾಗಿಯೋ ಒಂದು ಹೆಣ್ಣಿನ ಬಗೆಗೆ ಮಾತನಾಡುವ ಸಮಾಜವಂತೂ ಖಂಡಿತ ನಮ್ಮ ಸುತ್ತಲೂ ಇದೆ ಅನ್ನೋದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದ ತುಂಬ ದುರಂತವಾದ ಸತ್ಯ. ಯಾಕೆಂತಂದರೆ ಒಂದು ಹೆಣ್ಣಿನ ಬಗೆಗೆ ಮಾತನಾಡಿಕೊಳ್ಳದೆ ಹೋದರೆ ಸಮಾಜಕ್ಕೆ ಬಹುಶಃ ಸಾರ್ಥಕತೆ ಸಿಗೋದಿಲ್ವೇನೋ ಅನ್ನುವಂತೆ ಇಲ್ಲಿ ಸಮಾಜದ ಜನ ವರ್ತನೆ ಮಾಡ್ತಾ ಇದ್ದಾರೆ. ಆ ದಿಸೆಯಲ್ಲಿ ಇಲ್ಲಿಯ ಜನ ಅನೇಕ ಮಾತುಗಳನ್ನು ಒಂದು ಹೆಣ್ಣಿನ ಬದುಕಿನ ಸುತ್ತಲೂ ಹೆಣಿತಾ ಇರ್ತಾರೆ. ಅದು ಸಕಾರಾತ್ಮಕವಾಗಿಯಾದರೂ ಇರ್ಬೋದು ಅಥವಾ ನಕಾರಾತ್ಮಕವಾಗಿಯಾದರೂ ಇರ್ಬೋದು, ಆದರೆ ಒಟ್ಟಿನಲ್ಲಿ ಮಾತುಗಳಂತೂ ಕಡ್ಡಾಯವಾಗಿ ಇರ್ತವೆ. ಹೀಗೆ ಆ ಹೆಣ್ಣು ಮಗು ಬೆಳೆದು ಬೆಳೆದು ದೊಡ್ಡವಳಾಗಿ ಒಂದು ಎಲ್ಲರೂ ಸೇರಿಕೊಂಡು ಕಳ್ಳು ಬೆಳ್ಳಿ ಜನ ಎಲ್ಲ ಸೇರಿಕೊಂಡು ಮೊದಲ ಬಾರಿಗೆ ಋತುಮತಿಯಾದಾಗ ಆಕೆಗೆ ಕೆಲವು ಸಂಪ್ರದಾಯಗಳನ್ನು ಮಾಡ್ತಾ ಇರಬೇಕಾದಾಗ ಎಲ್ಲರಿಗೂ ಖುಷಿ ಇರುತ್ತೆ. ಅಂದರೆ ಮನೆಯಲ್ಲಿ ನಾವು ಭಾಳ ಸಂಪೂರ್ಣವಾದ ದೇಸಿ ಭಾಷೆಯಲ್ಲಿ ಒಂದು ಮಾತನ್ನು ಹೇಳೋದಾದರೆ ಮನೆಯಲ್ಲಿ ಆ ಹೆಣ್ಣುಮಗಳು ಹಿರಿಯ ಮನುಷ್ಯಳಾಗಲು ಅಂತೇಳಿ ತುಂಬ ಗ್ರಾಮೀಣ ಪ್ರದೇಶದಲ್ಲಿ ಜನ ಮಾತಾಡಿಕೊಳ್ತಾರೆ. ಆ ಸಂದರ್ಭದಲ್ಲಿ ಆಚರಣೆಯಲ್ಲಿರುವಂತಹ ಒಂದು ಸಂಪ್ರದಾಯವನ್ನು ಎಲ್ಲರೂ ತುಂಬ ಖುಷಿ ಖುಷಿಯಾಗಿ ಆಚರಣೆ ಮಾಡ್ತಾ ಇರಬೇಕಾದಾಗ ಒಂದು ನಾಲ್ಕಾರು ಹಿರಿ ಜೀವಗಳು ಒಳಗೊಳಗೆ ನಿಟ್ಟುಸಿರ ಬಿಡಲು ತೊಡಗುತ್ತವೆ ಅಂತ ಕವಿ ಹೇಳ್ತಾರೆ. ಬಹುಶಃ ಕವಿಯ ಅನುಭವಕ್ಕೆ ಈ ಮಾತು ದಕ್ಕಿದೆ. ಯಾಕಂತಂದರೆ ಹೆಣ್ಣಿನ ಮುಂದಿನ ಬದುಕು ಏನಿದೆ ಅಂದರೆ ಅದುವರೆಗೂ ಕೂಡ ಕಣ್ಣೀರು ಹಾಕದೆ ಕಷ್ಟ ಸುಖಗಳನ್ನು ನೋಡದೆ ಬದುಕಿನ ಮುಂದಿನ ಜವಾಬ್ದಾರಿಗಳ ಬಗೆಗೆ ಚಿಂತನೆಗಳಿಲ್ಲದೆ ಆ ಹೆಣ್ಣು ಮಗು ತುಂಬ ಖುಷಿ ಖುಷಿಯಾಗಿ ಬೆಳೆದಿರ್ತಾಳೆ. ಆದರೆ ಆಕೆಯ ನಂತರದ ಬದುಕು ಅಷ್ಟೇ ಖುಷಿಯಾಗಿರುತ್ತೆ ಅನ್ನೋದಕ್ಕೆ ಯಾವ ಸಾಕ್ಷ್ಯಾಧಾರಗಳೂ ಇಲ್ಲ. ಆದ್ದರಿಂದ ಒಂದು ನಾಲ್ಕಾರು ಹಿರಿ ಜೀವಗಳು ಆಕೆಯನ್ನು ಕಂಡು, ಅಂದರೆ ಆ ಸಂಪ್ರದಾಯದ ಸಂದರ್ಭದಲ್ಲಿನ ಎಲ್ಲರ ಖುಷಿಯನ್ನು ಕಂಡರೂ ಆ ನಾಲ್ಕಾರು ಹಿರಿ ಜೀವಗಳು ಮಾತ್ರ ನಿಟ್ಟುಸಿರು ಬಿಡ್ತವೆ ಅಂತೇಳಿ ಕವಿ ಇಲ್ಲಿ ಒಂದು ಜ್ವಲಂತ ಸತ್ಯವನ್ನು ನಮ್ಮ ಎದುರುಗಡೆ ತಂದು ನಿಲ್ಲಿಸ್ತಾರೆ. ಯಾಕಂತಂದರೆ ಸ್ವತಃ ಅವರ ಬದುಕಿನಲ್ಲಿ ಆ ಥರದ ಅನುಭವಗಳನ್ನು ಅವರು ಕಂಡಿರ್ತಾರೆ. ಅದೇನೇ ಇದ್ದರೂ ಕೂಡ ಮುಂದಿನ ಆಕೆಯ ಬದುಕು, ಅಂದರೆ ಆ ಹೆಣ್ಣಿನ ಬದುಕು ಸಮಾಜದ ಎದುರುಗಡೆ ಒಂದು ದೃಶ್ಯ ಶ್ರವ್ಯ ರೋಚಕ ವಸ್ತುವಾಗುತ್ತೆ ಅನ್ನೋ ಕವಿಯ ಮಾತು ನೋಡೋರಿಗೆ ಆಡಿಕೊಳ್ಳೋರಿಗೆ ಒಂದು ಹೆಣ್ಣು ಒಂದು ವಸ್ತುವಾಗಿ ಜೀವನದುದ್ದಕ್ಕೂ ಆಕೆ ಅಥವಾ ಆಕೆ ಎಷ್ಟು ದಿವಸಗಳ ಕಾಲ ಆ ಮನೆಯಲ್ಲಿರ್ತಾಳೋ ಅಷ್ಟು ದಿವಸಗಳ ಕಾಲವೂ ಕೂಡ ಆ ಹೆಣ್ಣಿನ ಬಗೆಗೆ ಮಾತುಕತೆಗಳು ನಿರಂತರವಾಗಿ ನಡೀತಾನೆ ಇರುತ್ತವೆ. ಭಾಳ ಸ್ಪಷ್ಟವಾಗಿ ಮತ್ತು ದೇಸಿ ಭಾಷೆಯಲ್ಲಿ ಹೇಳೋದಾದರೆ ಹಿರಿಯ ಮನುಷ್ಯರಾಗಿರುವ ಹೆಣ್ಣುಮಕ್ಕಳಿಗೆ ಭಾಳ ಬೇಗ ಮದುವೆ ಮಾಡಿಕೊಡಬೇಕು ಅನ್ನೋದು ದೊಡ್ಡ ಜವಾಬ್ದಾರಿ ತಂದೆ ತಾಯಿಗಳ ಮೇಲೆ ಇರುತ್ತೆ. ನಾವು ಮದುವೆ ಮಾಡಿಕೊಟ್ಬಿಟ್ರೆ ನಮ್ಮ ತಲೆ ಭಾರ ಇಳಿತು ಅಂತೇಳಿ ತಂದೆ ತಾಯಿಗಳು ಮಾತಾಡಿಕೊಳ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಹೆಣ್ಣಿನ ಬದುಕಿನ ಬಗೆಗೆ ತಂದೆ ತಾಯಿಗಳಿಗೆ ಬಹುದೊಡ್ಡ ಜವಾಬ್ದಾರಿ ಇರುತ್ತೆ. ಈ ಸಂದರ್ಭದಲ್ಲಿ ಆಕೆಯ ಮದುವೆ ಅಪ್ಪಿ ತಪ್ಪಿ ತಡವಾದರೆ ತುಂಬ ಶೋಚನೀಯವಾಗಿ ಗಮನಿಸಬೇಕಾಗಿರೋ ಅಂಶ ಇವೆಲ್ಲ. ಹಿರಿಯ ಮನುಷ್ಯರು ಅಂತಂದರೆ ತುಂಬ ಯೌವನಾವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣಿನ ಮದುವೆ ಸ್ವಲ್ಪ ತಡವಾದರೂ ಕೂಡ ಆಕೆಯ ಭವಿಷ್ಯವನ್ನು ಆಕೆಯ ಭವಿಷ್ಯಕ್ಕೆ ಕತ್ತರಿ ಹಾಕುವಂಥ ಮಾತುಗಳು ನಮ್ಮ ಸಮಾಜ ನಿರಂತರವಾಗಿ ಆಡ್ತಾ ಇರುತ್ತೆ. ಅಲ್ಲಿಗೆ ಕವಿ ಬಳಸ್ತಾರೆ, ಮುಂದೆ ಕೆಲ ದಿನ ಊರು ಕೇರಿಗಳ ಜನಕ್ಕೆ ಇದು ದೃಶ್ಯ ಶ್ರವ್ಯ ರೋಚಕ ವಸ್ತುವಾಗುತ್ತದೆ ಅನ್ನೋ ಮಾತು ಬಹುಶಃ ಇಂಥ ವಿಷಯಕ್ಕೆ ಹಿಡಿದಿರುವಂಥ ಕೈಗನ್ನಡಿ. ಈ ಮಧ್ಯದಲ್ಲಿ ಅವರಿವರು ಬಂದು ಇದರ ಸುತ್ತ ಹಲವು ಸವಾಲುಗಳನ್ನೆಸುವ ಉಗ್ರ ಪರೀಕ್ಷೆ ನಡೆಯುತ್ತಲೇ ಹೋಗುತ್ತದೆ. ಅಂದರೆ ಮೊದಲ ಬಾರಿಗೆ, ಅಂದರೆ ನಮ್ಮ ಸಂಪ್ರದಾಯದ ಪ್ರಕಾರ ಮೊದಲಿಗೆ ಹೆಣ್ಣನ್ನು ನೋಡಿಕೊಂಡು ಹೋಗೋದಕ್ಕೆ ಗಂಡು ಹೆಣ್ಣಿನ ಮನೆಗೆ ಬರ್ತಾನೆ. ಹಾಗೆಲ್ಲ ಗಂಡಿಗೆ ಎದುರುಗಡೆ ಕೂರಿಸ್ಕೊಂಡು ಆಕೆಯನ್ನು ನೋಡುವುದು, ಮದುವೆ ಹುಡುಗ ಹುಡುಗಿ ಇಷ್ಟ ಇದ್ದಾರೋ ಇಲ್ಲೋ ಅಂತ ಕೇಳೋದು, ಹೀಗೆ ಒಂದಿಷ್ಟು ಸಂಪ್ರದಾಯಗಳು ನಡೀತವೆ. ವಿವಾಹಕ್ಕೂ ಮುಂಚೆ ಇವೆಲ್ಲ ನಡೆದು ಹೋಗ್ತವೆ. ಹಂಗೆಲ್ಲ ನಡಿಬೇಕಾದಾಗ ಈ ಹಿರಿಯ ತಲೆಗಳು ಬಂದು ಆ ಹೆಣ್ಣನ್ನು ಪರೀಕ್ಷೆ ಮಾಡ್ತವೆ. ಎಂದೂ ಕೂಡ ಪರಂಪರೆಯುದ್ದಕ್ಕೂ ಗಂಡನ್ನು ಪರೀಕ್ಷೆ ಮಾಡಿದ ಉದಾಹರಣೆಗಳಿಲ್ಲ. ಆದರೆ
ಹೆಣ್ಣನ್ನು ಸರ್ವ ರೀತಿಯಿಂದಲೂ ಕೂಡ ಪರೀಕ್ಷೆ ಮಾಡುವಂತಹ ಪ್ರಸಂಗಗಳು ನಡೀತವೆ. ಬಹುಶಃ ಮುಂದೆ ಇದು ನಿಮ್ಮ ಜೀವನಕ್ಕೂ ಕೂಡ ಇಂಥ ಒಂದು ಅನುಭವಗಳು ಬರಬಹುದು. ಯಾಕಂತಂದರೆ ನೀವೆಲ್ಲರೂ ಕೂಡ ಮುಂದೆ ಒಂದು ಮನೆಯನ್ನು ಬೆಳಗಲಿಕ್ಕೆ ಹೋಗುವಂತಹ ಕನ್ಯಾಮಣಿಯರಾಗಿದ್ದರಿಂದ ನಿಮ್ಮ ಬದುಕಿನಲ್ಲೂ ಕೂಡ ಈ ಥರದ ಒಂದು ಅನುಭವಗಳು ಬಂದರೂ ಬರ್ತವೆ. ಯಾಕಂತಂದರೆ ಹಿರಿಯ ತಲೆಗಳು ಹೆಣ್ಣನ್ನು ಪರೀಕ್ಷೆ ಮಾಡೋದು ತೀರ ಸಹಜವಾಗಿರುವಂತಹ ಸಂಗತಿ. ಈ ಕಾಲಕ್ಕೂ ಕೂಡ ಆ ಸಂಪ್ರದಾಯಗಳು ದೂರವಾಗಿಲ್ಲ. ಸ್ನೇಹಿತ ವಿದ್ಯಾರ್ಥಿಗಳೇ, ಹೆಣ್ಣನ್ನು ನೋಡೋದಕ್ಕಂತ ಹೋದಾಗ ಆಕೆಯ ಅಡಿಯಿಂದ ಮುಡಿಯುವರೆಗೂ ಕೂಡ ಆಕೆಯ ದೇಹ ರಚನೆಯನ್ನು ಮೊದಲು ನೋಡ್ತಾರೆ. ಪಾದಗಳಲ್ಲಿರುವ ಕಾಲು ಕೂಡಿದವೋ ಇಲ್ಲೋ, ಆಕೆಯ ಮೂಗು, ಮುಖ, ಹಲ್ಲು ಎಲ್ಲವನ್ನು ಕೂಡ ಅವರು ಪರೀಕ್ಷೆ ಒಳಪಡಿಸ್ತಾರೆ. ಜೊತೆಗೆ ಆಕೆಯ ಅಡ್ಡಾಡುವಿಕೆ, ಹೀಗೆ ಎಲ್ಲ ದೈಹಿಕ ಚಹರೆ ಮತ್ತು ಆಕೆಯ ಒಟ್ಟಾರೆ ಆಕೆಯ ಬದುಕಿನ ಸ್ವರೂಪ ಹೇಗಿದೆ ಅಥವಾ ಆಕೆಯ ದೈಹಿಕ ಸ್ಥಿತಿ ಹೇಗಿದೆ ಅನ್ನೋದನ್ನು ಎಲ್ಲ ರೀತಿಯಿಂದಲೂ ಕೂಡ ಹೆಣ್ಣಿಗೆ ಪರೀಕ್ಷೆಗಳು ನಡೀತಾ ಹೋಗ್ತವೆ. ಅದರಲ್ಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಲೋಪ ಕಂಡು ಬಂತು ಅಂದರೆ ಅದೇ ಲೋಪವನ್ನು ಮಹಾದೊಡ್ಡ ದೋಷವೆಂಬಂತೆ ಆಕೆಯ ಮೇಲೆ ಟೀಕೆಗಳನ್ನು ಮಾಡಿ ನಿರಾಕರಿಸುವಂತಹ ಸಂದರ್ಭಗಳು ಅನೇಕ ನಡೆದು ಹೋಗ್ತವೆ. ಇದೆಲ್ಲ ನಿರಾಕರಣೆ ಬಹುಶಃ ಹೆಣ್ಣಿಗೆ ಆಗುವ ಸಂಕಟ ಅಷ್ಟಾಗಿಲ್ಲದೆ ಹೋದರೂ ಕೂಡ ಆ ಹೆಣ್ಣಿನ ತಂದೆ ತಾಯಿಗಳಿಗೆ ಬಹಳ ದೊಡ್ಡ ಸಂಕಟಗಳನ್ನು ಈ ಸಂದರ್ಭಗಳು ತಂದುಡುತ್ತವೆ. ಅಂದರೆ ಒಂದು ಹೆಣ್ಣನ್ನು ನೋಡೋದಕ್ಕಂತ ಗಂಡ ಬಂದು ಎಲ್ಲ ರೀತಿಯ ಪರೀಕ್ಷೆ ಮಾಡಿ ಕೊನೆಗೆ ಸಣ್ಣ ಲೋಪದೋಷಗಳಿಗೆ, ವಿಶೇಷ ಅಂತಂದರೆ ಆ ಹೆಣ್ಣು ತನ್ನದಲ್ಲದ ತಪ್ಪಿಗೆ ತಾನು ಟೀಕೆಗೆ ಗುರಿಯಾಗಬೇಕಾಗಿರೋ ಸಂದರ್ಭಗಳು ಬರ್ತವೆ. ಹೀಗೆ ಆ ಹೆಣ್ಣು ತನ್ನದಲ್ಲದ ತಪ್ಪಿಗೆ ಟೀಕೆಗಳನ್ನು ಅನೇಕ ವಿಮರ್ಶೆಗಳನ್ನು ತನ್ನ ಬದುಕಿಗೆ ಬರುವುದನ್ನು ಆಕೆ ಎದುರಿಸಬೇಕಾಗ್ತೈತಿ. ಹೀಗೆ ಹೆಣ್ಣಿನ ಮೇಲೆ ಅನೇಕ ಉಗ್ರವಾದಂಥ ಪರೀಕ್ಷೆಗಳು ನಡೀತವೆ. ಇಷ್ಟೆಲ್ಲ ಉಗ್ರವಾದ ಪರೀಕ್ಷೆಗಳು ನಡೆದ ಮೇಲೆ ತಂದೆಯಾದವನಿಗೆ ದೊಡ್ಡ ಜವಾಬ್ದಾರಿ ಇರುತ್ತೆ, ಮಗಳ ಮದುವೆಯನ್ನು ಮಾಡಿಕೊಡಬೇಕು ಅನ್ನೋದು. ಆ ಸಂದರ್ಭದಲ್ಲಿ ತಂದೆಯಾದವನು ಒಂದು ಸಾರಿ ನೋಡ್ತಾನೆ, ಎರಡು ಸಾರಿ ನೋಡ್ತಾನೆ, ಕೊನೆಗೆ ಬೇಸತ್ತು ಬಂದಿರುವ ಗಂಡನ ತಂದೆ ತಾಯಿಗಳಿಗೆ, ಅಂದರೆ ಆ ಹುಡುಗಿಯ ಅತ್ತೆ ಮಾವ ಆಗುವಂಥವ್ರ ಕೈ ಕಾಲು ಹಿಡ್ಕೊಂಡು ಹೆಂಗನ ಮಾಡಿ ನನ್ನ ಮಗಳನ್ನು ಮದುವೆ ಮಾಡಿಕೊಂಡ್ರೆ ಕೇಳಿದಷ್ಟು ನಾನು ನಿಮಗೆ ದುಡ್ಡು ಕೊಡ್ತೀನಿ ಅಂತೇಳಿ ಅಪ್ಪಟ ವ್ಯಾಪಾರ ಕುದುರುತ್ತದೆ ಅನ್ನೋ ಕವಿತೆಯ ಆ ಸಾಲು ಬಹುಶಃ ಒಂದು ಹೆಣ್ಣಿನ ವ್ಯಾಪಾರವನ್ನು ಇಲ್ಲಿ ವರದಕ್ಷಿಣೆಯ ರೂಪದಲ್ಲಿ ಪರೋಕ್ಷವಾಗಿ ಇಲ್ಲಿ ಕವಿ ತಗೊಂಬರ್ತಾರೆ. ಅಂದರೆ ವ್ಯಾಪಾರ ನಡೆದು ಹೋಗುತ್ತೆ, ಅಂದರೆ ಒಂದು ಹೆಣ್ಣಿನ ಹೆಣ್ಣಿನ ಬದುಕಿಗೆ ಅಲ್ಲಿ ಬೆಲೆ ಕಟ್ಟಿ ಅದನ್ನು ಕೊಂಡುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದು ಇಲ್ಲಿ ಕವಿಯ ಆಶಯ. ಹಂಗಾಗಿ ವರದಕ್ಷಿಣೆಯ ಪರೋಕ್ಷಗಳ ಸ್ವರೂಪವನ್ನು ಗಮನಿಸಿ, ಕೊನೆಗೆ ಬೇಸತ್ತು ಬಂದವರ ಕಾಲಿಗೆ ಬಿದ್ದು ಬಿದ್ದು ಅದು ನೂರು ಕಟ್ಟು ಕರಾರುಗಳ ಮೇಲೆ ಅಪ್ಪಟ ವ್ಯಾಪಾರ ಕುದುರುತ್ತದೆ ಎಂದು ಹೇಳುವ ಕವಿಯ ಮಾತು ವರದಕ್ಷಿಣೆಯನ್ನು ಪರೋಕ್ಷವಾಗಿ ಬಿಂಬಿಸುವಂಥದ್ದು ಅನ್ನೋದು ಬಹಳ ಸ್ಪಷ್ಟವಾಗಿರುವಂತಹ ಸಂಗತಿ. ವಿದ್ಯಾರ್ಥಿಗಳೇ, ಇನ್ನು ಮುಂದಿನ ಭಾಗವನ್ನು ಇಂದಿನ ತರಗತಿಯಲ್ಲಿ ಚರ್ಚಿಸಬೇಕಾಗಿದೆ. ನೋವಾಗಬಾರದೆಂದು ಎಷ್ಟು ನಾಜೂಕಾಗಿ ಸ್ಥಳಾಂತರಿಸ ಬಯಸಿದರೂ ಹುಟ್ಟಿ ಬೆಳೆದ ನೆಲದಲ್ಲೇ ಒಂದಿಷ್ಟು ಬೇರಿನ ಅವಶೇಷಗಳು ಉಳಿದುಕೊಂಡು ಬಿಡುತ್ತವೆ. ಬೇನೆ ಎರಿಯದ ನೀರ ಸೆರೆ ಬಹುತೇಕ ಮಂದಿ ಕಾಲಕಾಲಕ್ಕೆ ನೀರು ಹನಿಸಿ ಮೇಲೆ ಗೊಬ್ಬರ ಹಾಕಿ ನೆಟ್ಟಕೊಂಡದನ್ನು ಪೋಷಿಸಲಾರದಕ್ಕೆ ತಾನಾಗಿಯೇ ಒಣಗಿ ಬಿದ್ದು ಹೋಗುವಂತಾಗುತ್ತದೆ. ತಪ್ಪಿದರೆ ಟಂಗೆ ಬಿದ್ದು ಹೋಗುವಂತಾಗುತ್ತದೆ. ಕಡಿ ಕಡಿದು ಬೊಡ್ಡೆಯನ್ನು ಬುಡಮೇಲುಗೊಳಿಸುವ ಅಮಾನವೀಯ ಕೃತ್ಯ ಥಟ್ಟನೆ ಘಟಿಸಿ ಹೋಗುತ್ತದೆ. ಆಯಿತು, ಒಂದಿಷ್ಟು ರೂಪಾಯಿಗೆ ಅಂತೇಳಿ ವ್ಯವಹಾರ ಕುದುರಿ ಹೋಗಿರುತ್ತೆ. ಕೊನೆಗೆ ಆ ಹೆಣ್ಣು ಒಂದಿಷ್ಟು ವರದಕ್ಷಿಣೆ ಅಂತೇಳಿ ನಿಗದಿಗೊಳಿಸಿದ ಮೇಲೆ ಒಂದು ಮನೆಯ ಭವಿಷ್ಯವಾಗಿ ಒಂದು ಮನೆಯ ದೀಪವನ್ನು ಬೆಳಗೋದಕ್ಕೆ ಆಕೆ ಗಂಡನ ಮನೆಗೆ ಹೋಗುವಂಥ ಸಂದರ್ಭ ಬರುತ್ತೆ. ಇಲ್ಲಿ ಕವಿಯ ಪ್ರತಿ ಸಾಲು ಕೂಡ ಹೆಣ್ಣಿನ ಬದುಕಿನ ಶೋಚನೀಯ ಸ್ಥಿತಿಯನ್ನು ಬಹಳ ಸ್ಪಷ್ಟವಾಗಿ ನಿರೂಪಿಸುತ್ತವೆ. ಗಮನಿಸಿ ನಾನು ಮತ್ತೊಮ್ಮೆ ಅದನ್ನು ನಿಮ್ಮ ಕಣ್ಣೆದುರುಗಡೆ ತರ್ತೀನಿ. ನೋವಾಗಬಾರದೆಂದು ಎಷ್ಟು ನಾಜೂಕಾಗಿ ಸ್ಥಳಾಂತರಿಸ ಬಯಸಿದರೂ ಹುಟ್ಟಿ ಬೆಳೆದ ನೆಲದಲ್ಲಿ ಒಂದಿಷ್ಟು ಬೇರಿನ ಅವಶೇಷಗಳು ಉಳಿದುಕೊಂಡು ಬಿಡುತ್ತವೆ. ಅಂದರೆ ಗಮನಿಸಿ ವಿದ್ಯಾರ್ಥಿಗಳೇ, ಹೆಣ್ಣಿನ ಬದುಕು ಒಂದು ತವರು ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದಾಗ ಆಕೆ ಎಷ್ಟೇ ಕಷ್ಟಪಟ್ಟರು ಕೂಡ ಆ ನೆನಪುಗಳು, ಆ ಭಾವನೆಗಳು, ತವರ ಮೇಲಿರುವ ಪ್ರೀತಿ, ತವರ ಮನೆಯ ಮೇಲಿನ ವಿಶ್ವಾಸ, ತವರು ಮನೆಯ ಮೇಲೆ ಇರಬಹುದಾದಂಥ ಆಸೆ ಆಕಾಂಕ್ಷೆಗಳು ಹೆಣ್ಣಿನ ಮನಸ್ಸಿನಲ್ಲಿ ಎಂದೂ ಕೂಡ ಹೋಗೋದಕ್ಕೆ ಸಾಧ್ಯವಿಲ್ಲ. ಅಷ್ಟು ತವರ ಮನೆಯ ಬಗೆಗೆ ಹೆಣ್ಣಿಗೆ ಅಭಿಮಾನ ಇರುತ್ತೆ. ಈ ಅಭಿಮಾನವೇ ಎಷ್ಟೋ ಸಲ ಆ ಹೆಣ್ಣಿನ ಬದುಕಿಗೆ ಮುಳುವಾಗಿ ಬಿಡುತ್ತೆ. ಅಂದರೆ ತಾನು
ಹುಟ್ಟಿದಾಗಿನಿಂದ ಹಿಡಿದು ಮದುವೆ ವಯಸ್ಸಿನವರೆಗೂ ಕೂಡ, ಮದುವೆ ಆಗೋ ತನಕನೂ ಕೂಡ ಕಷ್ಟ ಅಂದರೂ ಗೊತ್ತಿಲ್ಲದಂತೆ ಬೆಳೆಸಿದ ಆ ತಂದೆ ತಾಯಿಗಳ ಪ್ರೀತಿ, ಅಣ್ಣ ತಮ್ಮಂದಿರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಇಡೀ ಆ ತವರೂರಿನ ಪ್ರೀತಿ ಬಹುಶಃ ಹೆಣ್ಣಿನ ಬದುಕಿನಲ್ಲಿ ಯಾರೂ ಕೂಡ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಒಂದು ಪ್ರೀತಿಯನ್ನು ಆಕೆ ಕಳಚಿಕೊಂಡು ಗಂಡನ ಮನೆಗೆ ಹೋಗಬೇಕಾದಾಗ ಗೊತ್ತಿಲ್ಲದಂತೆ ಆಕೆಯ ಅಂತರಂಗದಲ್ಲಿ ಆ ನೆನಪು, ಆ ಆಸೆ, ತವರ ಮನೆ ಮತ್ತು ತವರೂರಿನ ಬಗೆಗಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಅಚ್ಚಳಿದೆ ಆಕೆಯ ಎದೆಗೂಡಿನಲ್ಲಿ ಇರ್ತವೆ. ಅದು ಗೊತ್ತಾಗದಂತೆ ಅವು ಕಾಲ ಸಂದರ್ಭಕ್ಕೆ ತಕ್ಕಂತೆ ಸ್ಫೋಟವಾಗ್ತವೆ. ಇಂಥ ಸಂದರ್ಭದಲ್ಲಿ ಇಂಥ ವಿಷಯಗಳನ್ನು ಆ ಮನೆಯ ಅತ್ತೆ ಮಾವಂದಿರು ಸಹಿಸೋದಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕವಿ ಹೇಳುವಂಥ ಮಾತು. ಗಮನಿಸಿ, ಬೇನೆ ಎರಿಯದ ನೀರ ಸೆರೆ ಬಹುತೇಕ ಮಂದಿ ಕಾಲ ಕಾಲಕ್ಕೆ ನೀರು ಹನಿಸಿ ಮೇಲೆ ಗೊಬ್ಬರ ಹಾಕಿ ನೆಟ್ಟುಕೊಂಡದನ್ನು ಪೋಷಿಸಲಾರದಕ್ಕೆ ತಾನಾಗಿಯೇ ಒಣಗಿ ಬಿದ್ದು ಹೋಗುವಂತಾಗುತ್ತದೆ. ಅಂದರೆ ಹೆಣ್ಣಾದವಳು ಗಂಡನ ಮನೆಗೆ ಹೋದಾದ್ಮೇಲೆ ಅಲ್ಲಿ ತನ್ನ ಜೀವನವನ್ನು ಯಥಾಪ್ರಕಾರ ನಡೆಸ್ತಾ ಇರ್ತಾಳೆ. ಆದರೆ ಕಾಲ ಸಂದರ್ಭಕ್ಕೆ ತಕ್ಕಂತೆ ಆಕೆಗೆ ತವರು ಮನೆಯ ನೆನಪುಗಳಾದಾಗ, ಆ ನೆನಪುಗಳನ್ನು ಆಕೆ ಪ್ರಕಟಗೊಳಿಸಿದಾಗ ಅತ್ತೆ ಮಾವಂದಿರು ಅದನ್ನು ಸಹಿಸಿಕೊಳ್ಳಾರದೆ ಆಕೆಯ ಮೇಲೆ ಹಿಂಸೆಯನ್ನು ಮಾಡುವಂಥ ಸಂದರ್ಭ ಈ ಸಾಲುಗಳು ಪರೋಕ್ಷವಾಗಿ ಗೋಚರಿಸ್ತವೆ. ಅಂದರೆ ಎಲ್ಲ ಹುಟ್ಟಿದಾಗಿನಿಂದ ಆಕೆಗೆ ಕಾಲಕಾಲಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಒಂದು ಮರವನ್ನು ಬೆಳೆಸಿರ್ತೀವಲ್ಲ, ಹಂಗೆ ಆ ಹೆಣ್ಣನ್ನು ತಂದೆ ತಾಯಿಗಳು ಅಲ್ಲಿಯ ತವರು ಮನೆಯ ಎಲ್ಲ ಸಂಬಂಧಗಳು ಬೆಳೆಸಿರುತ್ತವೆ. ಯಾವುದೋ ಹಬ್ಬಕ್ಕೋ ಹುಣಿವೆಗೋ ಅಥವಾ ಯಾರಾದರೂ ಬಂದಿದ್ದಾರಂತೇಳಿ ಆ ಹೆಣ್ಣು ತವರ ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ, ಅಥವಾ ತವರೂರಲ್ಲಿ ಯಾವುದೋ ಒಂದು ಜಾತ್ರೆ ಇದೆ ನಾನು ಹೋಗ್ತೀನಿ ಅಂತ ಹೇಳಿದಾಗ, ಅದರ ಆಚೆಗೆ ತಾನಿರೋ ಮನೆ ಅಂದರೆ ಆ ಹೆಣ್ಣಿನ ಗಂಡನ ಮನೆಗೆ ತವರು ಮನೆಯಿಂದ ಯಾರಾದರೂ ಬಂದಾಗ ಅವರನ್ನು ವಿಶೇಷವಾದ ಪ್ರೀತಿ ಕಾಳಜಿಯಿಂದ ಆ ಹೆಣ್ಣು ನೋಡಿಕೊಂಡ್ಲು ಅಂತಂದರೆ ಬಹುಶಃ ಅಲ್ಲಿರುವ ಅತ್ತೆ ಮಾವಂದಿರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕಾಗಿ ಆಕೆಯ ಮೇಲೆ ಹಿಂಸೆಗಳು ನಿರಂತರವಾಗಿ ನಡೀತವೆ. ಹಂಗಾಗಿ ಇಲ್ಲಿ ಅತ್ತೆ ಮಾವಂದಿರ ಕಿರುಕುಳಗಳನ್ನು ಕೂಡ ಕವಿ ದಾಖಲಿಸ್ತಾರೆ. ತಾನಾಗಿಯೇ ಒಣಗಿ ಬಿದ್ದು ಹೋಗುವಂತಾಗುತ್ತದೆ. ಅಂದರೆ ಗಮನಿಸಿ, ನೆಟ್ಟಕೊಂಡದನ್ನು ಪೋಷಿಸಲಾರದಕ್ಕೆ ತಾನಾಗಿಯೇ ಒಣಗಿ ಬಿದ್ದು ಹೋಗುವಂತಾಗುತ್ತದೆ, ತಪ್ಪಿದರೆ ಟೊಂಗೆ ಬಿದ್ದು ಹೋಗುವಂತಾಗುತ್ತದೆ. ಗಮನಿಸಿ, ಬಡ್ಡೆ ತುಂಬ ಬಲಿಷ್ಠವಾಗಿದೆ, ನಾನು ಬಡ್ಡೆಯನ್ನೇ ನಂಬಿಕೊಂಡು ಬದುಕ್ತೀನಿ ಅಂದರೆ ಟೊಂಗೆಗಳು ಉರುಳಿ ಹೋಗ್ತವೆ. ನೋಡಿರಿ, ಹೆಣ್ಣಿನ ಬದುಕು ಎಷ್ಟು ಮಟ್ಟಿಗೆ ಶೋಚನೀಯ ಸ್ಥಿತಿ ಅಂತಂದರೆ ಒಂದು ಸ್ಪಷ್ಟವಾದ ಒಂದು ಮರದ ಚಿತ್ರಣ. ಬಟ್ಟೆ ಮತ್ತು ಬೇರುಗಳೆಲ್ಲ ತವರು ಮನೆಯನ್ನು ಸೂಚಿಸಿದರೆ ಮೇಲೆ ಇರುವ ಫಲ ಅಂದರೆ ಟೊಂಗೆಗಳು, ಎಲೆ, ಕಾಯಿ, ಹೂವು, ಹಣ್ಣು ಇವೆಲ್ಲವೂ ಕೂಡ ಗಂಡನ ಮನೆಯನ್ನು ಪ್ರತಿನಿಧಿಸ್ತವೆ. ಈಕೆ ಯಾವುದನ್ನು ಬಿಡುವಂತಿಲ್ಲ, ಅಂದರೆ ನಡುವೆ ಇರತಕ್ಕಂಥ ಒಂದು ಮನಸ್ಥಿತಿ, ಹೆಣ್ಣಿನ ಮನಸ್ಥಿತಿ, ನನಗೆ ಬೇರಿನ ಅವಶೇಷಗಳು ತವರು ಮನೆಯಲ್ಲಿದೆ ಅಂತೇಳಿ ತವರು ಮನೆಗೆ ಪ್ರೀತಿ ತೋರಿಸೋದಕ್ಕೆ ಹೋದರೆ ತಪ್ಪಿದರೆ ಟೊಂಗೆ ಬಿದ್ದು ಹೋಗುವಂತಾಗುತ್ತದೆ. ಟೊಂಗೆ ಅಂದರೆ ಗಂಡನ ಮನೆಯ ಸಂಬಂಧಗಳು ಅಂತ. ಇಲ್ಲಿ ಟೊಂಗೆ ಅಂದರೆ ಗಂಡನ ಮನೆಯ ಸಂಬಂಧಗಳು ಅಂದರೆ ಆ ಹೆಣ್ಣು ಬೇರಿನ ಅವಶೇಷಗಳ ಕಡೆಗೆ, ಅಂದರೆ ತವರು ಮನೆಯ ಕಡೆಗೆ, ಬಡ್ಡೆಯ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿದರೆ ಟೊಂಗೆಗಳು ಅಂದರೆ ಗಂಡ, ಅತ್ತೆ, ಮಾವ, ಅಲ್ಲಿರ್ತಕ್ಕಂಥ ಗಂಡನ ಮನೆಯ ಬೇರೆ ಬೇರೆ ಸಂಬಂಧಗಳೆಲ್ಲವೂ ಕೂಡ ಬಿದ್ದು ಹೋಗ್ತವೆ. ಅಂದರೆ ತವರು ಮನೆಯನ್ನೂ ಬಿಡುವಂತಿಲ್ಲ, ಗಂಡನ ಮನೆಯನ್ನೂ ಬಿಡುವಂತಿಲ್ಲ. ಈ ತೊಳಲಾಟದಲ್ಲಿ ಹೆಣ್ಣಿನ ಬದುಕು ನಡೀತಾ ಹೋಗುತ್ತೆ. ಕಡಿ ಕಡಿದು ಬಡ್ಡೆಯನ್ನು ಬುಡಮೇಲುಗೊಳಿಸುವ ಅಮಾನವೀಯ ಕೃತ್ಯ ತಟ್ಟನೆ ಘಟಿಸಿ ಹೋಗುತ್ತದೆ. ಅಂದರೆ ಸಾಮಾನ್ಯವಾಗಿ ಗಮನಿಸಿ, ಒಂದು ಬಡ್ಡೆಯನ್ನು ಕಡಿದ ಮೇಲೆ ಆ ಬಡ್ಡೆಯನ್ನು ಒಂದೇ ಸಲ ಕಡಿಯೋದಿಲ್ಲ, ಅದನ್ನು ಹಂತಂತವಾಗಿ ಕಡಿಯೋದಲ್ಲದೆ ಅದಕ್ಕೆ ಗರಗಸ ತಗೊಂಡು ಇಂಚಿಂಚು ಮಾಡಿ ಕತ್ತರಿಸ್ತಾರೆ, ಆಮೇಲೆ ಬೇರೆ ಬೇರೆ ಆಕಾರವನ್ನು ಕೊಡ್ತಾರೆ. ಅಂದರೆ ಒಂದು ಗಿಡದ ಬಡ್ಡೆಯನ್ನು ನಾವು ಸಾಮಾನ್ಯವಾಗಿ ಎಷ್ಟೆಲ್ಲ ರೀತಿಯಿಂದ ಹಿಂಸಿಸ್ತೀವಿ ಅಂದರೆ ಆ ಬೇರುಗಳನ್ನು ಮೊದಲು ಬೇರುಗಳಿಂದ ಬಡ್ಡೆಯನ್ನು ಬೇರ್ಪಡಿಸ್ತೀವಿ, ಆಮೇಲೆ ಆ ಗಟ್ಟಿಯಾದ ಬಡ್ಡೆಯನ್ನು ಗರಗಸದಿಂದ ಎಷ್ಟೋ ತುಂಡುಗಳನ್ನಾಗಿ ಕೊಯ್ತೀವಿ. ಇವೆಲ್ಲ ರೂಪಕಗಳು ಯಾವುದನ್ನು ಸೂಚಿಸ್ತವೆ ಅಂತಂದರೆ, ಅತ್ತೆ ಮನೆಯಲ್ಲಿ ಅತ್ತೆ ಮಾವಂದಿರು ತವರು ಮನೆಯ ಸಂಬಂಧಗಳನ್ನು ನೀನು ಬಿಟ್ಟು ಸಂಪೂರ್ಣ ದೂರ ಬರಬೇಕು ಅಂತೇಳಿ ಆಕೆಯನ್ನು ಮಾನಸಿಕವಾಗಿ ತಯಾರಿ ಮಾಡುವ ಸಂದರ್ಭದಲ್ಲಿನ ಹಿಂಸೆ ಮತ್ತು ಅಲ್ಲಿಯ ನರಕ ಅಥವಾ ಯಾತನಮಯ ಬದುಕನ್ನು ಇವೆಲ್ಲವುಗಳು ಸೂಚಿಸ್ತವೆ. ಕಡಿ ಕಡಿದು ಬಡ್ಡೆಯನ್ನು ಬುಡಮೇಲುಗೊಳಿಸುವ ಅಮಾನವೀಯ ಕೃತ್ಯ ತಟ್ಟನೆ ಘಟಿಸಿ ಹೋಗುತ್ತದೆ. ಗಮನಿಸಿ, ಎಷ್ಟು ಅಮಾನವೀಯವಾಗಿ ಆ ಬಡ್ಡೆಯನ್ನು ಸೀಳ್ತೀವಿ ನಾವು, ಆ ಬಡ್ಡೆಯನ್ನು ಕೊಯ್ತೀವಿ ನಾವು ಅನ್ನೋದನ್ನು ಇಲ್ಲಿ ಕಲ್ಪನೆ ತಗೊಂಬಂದರೆ ಬಹುಶಃ ಗಂಡನ ಮನೆಯಲ್ಲಿ ಹೆಣ್ಣು ಎಷ್ಟೆಲ್ಲ ಅಮಾನವೀಯವಾದಂಥ ಕೃತ್ಯಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದನ್ನು ನಮ್ಮ ಕಣ್ಣು ಮುಂದೆ ಕವಿ ಶಿವಚರಣ ಪಾಟೀಲ್ ಜಾವಳಿಯವರು ಬಹಳ ಅಂತರಾತ್ಮಕ್ಕೆ ಹಿಡಿಯುವ ಸ್ವರೂಪಾದಿಯಲ್ಲಿ ಬಹಳ ಸ್ಪಷ್ಟವಾಗಿ ನಿರೂಪಿಸ್ತಾರೆ.
ವಿದ್ಯಾರ್ಥಿಗಳೇ, ಈ ದೇಶದ ಭೂಮಿಯ ಬಯಲಿನ ತುಂಬ ಸ್ಮಶಾನದ ಮೌನ ಗಟ್ಟಿಗೊಳ್ಳುತ್ತಲೇ, ಅಂದರೆ ಇದು ಒಂದು ಹೆಣ್ಣಿನ ಕಥೆಯಲ್ಲ, ಎರಡು ಹೆಣ್ಣಿನ ಕಥೆಯಲ್ಲ, ಮೂರು ಹೆಣ್ಣಿನ ಕಥೆಯಲ್ಲ, ಅಸಂಖ್ಯಾತ ಹೆಣ್ಣುಗಳು ಈ ಕಥೆಯಲ್ಲಿ ತಮ್ಮ ವೇದನೆಯನ್ನು ಮೌನವಾಗಿಯೇ ಗಟ್ಟಿಗೊಳಿಸ್ಕೊಂತ ಹೋಗಿದ್ದಾವೆ. ಅಂದರೆ ಚರಿತ್ರೆಯುದ್ದಕ್ಕೂ ಕೂಡ, ಪರಂಪರೆಯುದ್ದಕ್ಕೂ ಕೂಡ ಅಸಂಖ್ಯಾತ ಹೆಣ್ಣು ಮಕ್ಕಳು ಈ ಬದುಕನ್ನು ಮೌನವಾಗಿಯೇ ಎದುರಿಸಿದ್ದಾರೆ, ಮೌನವಾಗಿಯೇ ಅವುಗಳನ್ನು ತಡ್ಕೊಂಡಿದ್ದಾರೆ, ಅವುಗಳನ್ನು ಗಟ್ಟಿಗೊಳಿಸಿಕೊಂಡಿದ್ದಾರೆ. ಹೀಗೆ ಈ ದೇಶದ ಭೂಮಿಯ ಬಯಲಿನ ತುಂಬ ಸ್ಮಶಾನದ ಮೌನ ಗಟ್ಟಿಗೊಳ್ಳುತ್ತಲೇ ಮೂರು ಗಂಟೆಗಳ ದುರಂತ ಚಿತ್ರಕಥೆ ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತ ವಿದ್ಯಾರ್ಥಿಗಳೇ, ಒಂದು ಸಿನಿಮಾ ಶೈಲಿಯಲ್ಲಿ ಒಂದು ಹೆಣ್ಣಿನ ಬದುಕು ತುಂಬ ರೋಚಕವಾಗಿದೆ ಅಂತ ಅನ್ನುವಷ್ಟೊತ್ತಿಗೆ ಆಗಲೇ ಒಂದು ದುರಂತವಾದ ಅಂತ್ಯವನ್ನು ಕಾಣುವಂತಹ, ಒಂದು ದುರಂತದ ದಿನಗಳನ್ನು ಎದುರಿಸುವಂತಹ ಹೆಣ್ಣಿನ ಬದುಕನ್ನು ಒಂದು ಸಿನಿಮೀಯ ಶೈಲಿಯಲ್ಲಿ ಕವಿ ಶಿವಶರಣ ಪಾಟೀಲ್ ಜಾವಳಿಯವರು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸಿದ್ದಾರೆ. ಸ್ನೇಹಿತ ವಿದ್ಯಾರ್ಥಿಗಳೇ, ಹೀಗೆ ಒಂದು ಹೆಣ್ಣಿನ ಬದುಕನ್ನು ಮರದ ಜೊತೆಗೆ ತುಲನಾತ್ಮಕ ಚರ್ಚೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ಟ ಈ ಕವಿತೆಗೆ ನಾವೆಲ್ಲರೂ ಕೂಡ ಕೃತಜ್ಞರಾಗಬೇಕು. ಕಾರಣ ಏನು ಅಂತಂದರೆ, ಬಹುಶಃ ನಮಗೆ ನಮ್ಮ ಮುಂದಿನ ಬದುಕನ್ನು ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುವ ಒಂದು ದರ್ಪಣವಾಗಿ ಈ ಕವಿತೆ ನಮ್ಮ ಜೊತೆಗಿದೆ ಅನ್ನೋ ಮಾತನ್ನು ಹೇಳ್ತಾ, ಸ್ನೇಹಿತ ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ಪ್ರೀತಿಯ ಅಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಿಮ್ಗೆ ಯಾವುದಾದ್ರೂ ಅನುಮಾನಗಳಿದ್ದರೆ ನೀವು ವೈಯಕ್ತಿಕವಾಗಿ ನನಗೆ ವಾಟ್ಸಪ್ ಮಾಡುವ ಮೂಲಕ ಅಥವಾ ನಿಮಗೆ ಚರ್ಚೆಗೆ ಅನುಕೂಲವಾಗುವಂಥ ಅಥವಾ ಅದಕ್ಕೆ ಸಂಪೂರ್ಣವಾದ ಪರಿಹಾರ ಸಿಗದೆ ಹೋದಂಥ ಸಂದರ್ಭ ಏನಾದರೂ ಇದ್ದರೆ ನೇರವಾಗಿ ಕಾಲೇಜಿನಲ್ಲಿ ಭೇಟಿಯಾಗುವುದರ ಮೂಲಕ ನೀವು ಖಂಡಿತ ನಮ್ಮನ್ನು ಸಂಪರ್ಕಿಸೋದಕ್ಕೆ ಸಾಧ್ಯವಿದೆ. ಸ್ನೇಹಿತ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕೂಡ ಮನೆಯಲ್ಲಿ ಇದ್ದುಕೊಂಡು ಅಧ್ಯಯನಶೀಲರಾಗ್ರಿ ಅನ್ನೋ ಮಾತನ್ನು ಹೇಳ್ತಾ ಇವತ್ತಿನ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.